पेट्रोल डीजेल दर हेच्चागिदु अगत्य वस्तुगळ बेलेयू हेच्चागिदे इंत संदर्भदल्ली रिक्षा ओडिसि जीवन नडेसुवुदु कष्टकरवागिद्दु ई हिन्नेलेयल्ली रिक्षा दरवन्न परिष्करणे माडबेकेंदु आग्रहिसि रिक्षा संघटनेगळु मनवि माडिदे। उडुपि जिल्लेयल्ली सावीरारु रिक्षागळु ओडाट नडेसुत्तिदे। आटोवन्ने नंबिकोंडु सावीरारु कुटुंबगळु इद्दु इत्तीचिन दिनगळल्ली पेट्रोल डीजेल बेले जास्तियागिदे। इदरिंद रिक्षा ओडिसुव रिक्षा चालकरु कंगालागिद्दु रिक्षा दर परिष्करणे माडबेकेंदु संघटनेय मूलक रिक्षा चालकरु ओत्तायिसिद्दारे। आश्रयदात आटो यूनियन आटो रिक्षा चालकर मत्तु मालकर संघ मल्पे इदर आश्रयदल्लि जिल्लाधिकारिगळ मूलक सरकारक्के मनवि सल्लिसलायितु। सारिगे अधिकारिगळु इदे संदर्भदल्लि मनवियन्न अर्पिसलायितु। एरडु वर्षगळ हिंदे दर परिष्करणे आगिद्दु किलोमीटर्गे 30 रूपाय हागू रन्निंग दर 17 रूपाय इत्तु। ईग किलोमीटर्गे 40 रूपाय हागू रन्निंग दर 20 रूपाय माडबेकेंदु आश्रयदत्त आटो यूनियन्न प्रधान कार्यदर्शि शिवानंद मूडबेट्टु आग्रहिसिद्दारे। आश्रयदत्त आटो यूनियन उडुपि जिल्ले हागू आटो चालकरंतु मालक संघ मंत्री ई दिन जंटियागि नावु उडुपि जिल्लेयल्लि आटो रिक्षा दर परिष्करणेगागि ई दिन ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನು ಸಲ್ಲಿಸುತ್ತೇನೆ। ಯಾಕೆಂದರೆ ಸುಮಾರು 2.5 ವರ್ಷಗಳಿಂದ ರಿಕ್ಷಾದ ದರ 16 17 ಹಾಗೂ 30 ರೂಪಾಯಿ ಇತ್ತು। ಇತ್ತೀಚೆಗೆ ದಿನಗಳಲ್ಲಿ ಗ್ಯಾಸ್ ದರ ದಿನದಿಂದ ದಿನಕ್ಕೆ ಹಾಗೂ ರಿಕ್ಷಾದ ಬಿಡಿ ಭಾಗಗಳು ದಿನದಿಂದ ಗಗನಕ್ಕೇರುತ್ತಿರುವುದರಿಂದ ಬಾಡಿಗೆ ಮಾಡಿ ಅದರಲ್ಲಿ ಉಳಿಯುವುದು ಏನಿಲ್ಲ। ಹಾಗಾಗಿ ಜಿಲ್ಲಾಡಳಿತ ಹಾಗೂ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಗಮನಕ್ಕೆ ಹಿಂದೆ ನಾವು ಇದರ ಬಗ್ಗೆ ಹಲವಾರು ಸಲ ನಾವು ಮನವಿ ಮಾಡಿದೆ ಆದರೂ ಯಾವುದೇ ಸ್ಪಂದನೆ ಬಂದಿಲ್ಲ। ಆದ್ದರಿಂದ ಈ ದಿನ ನಾವು ನಮ್ಮ ಜಿಲ್ಲಾಧಿಕಾರಿ ಅವರಿಗೆ ನಾವು ಈಗ ರಿಕ್ಷಾ ದರವನ್ನು ಉಡುಪಿ ಜಿಲ್ಲೆಯಲ್ಲಿ ಹೆಚ್ಚಿಸಿ ರಿಕ್ಷಾ ಚಾಲಕರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡಬೇಕಾಗಿ ಮನವಿಯನ್ನು ಸಲ್ಲಿಸುತ್ತೇವೆ। ರಿಕ್ಷಾ ಚಾಲಕರ ಮತ್ತು ಮಾಲಕರ ಸಂಘ ಮಲ್ಪೆ ಅಧ್ಯಕ್ಷರಾಗಿ ಹರೀಶ್ ಸಲ್ಯನಾಗಿ ನಾವು ಆಶ್ರಯದತ್ತ ಉಡುಪಿ ಯೂನಿಯನ್ ಜಂಟಿಯಾಗಿ ನಾವು ಇವತ್ತು ಜಿಲ್ಲಾಧಿಕಾರಿ ಅವರಿಗೆ ಮನವಿ ಮಾಡುತ್ತಿದ್ದೇವೆ। ಯಾಕೆಂದರೆ ಸರಿಸುಮಾರು ನಾವು 2 ವರ್ಷದಿಂದ ಈ ನಮ್ಮ ಎಲ್ಲ ಆಟೋ ಗ್ಯಾಸ್ ಗಳಿಗೆ ಕೂಡ ದಿನದಿಂದ ದಿನ ತಿಂಗಳಿಗೆ ಒಂದು ಸಾರಿ ಆಟೋ ದರವನ್ನು ಹೆಚ್ಚಳ ಮಾಡುವುದರಿಂದ ನಮಗೆ ತುಂಬಾನೇ ಸಮಸ್ಯೆಗಳಾಗ್ತಿದೆ। ಯಾವ ತರ ಅಂದ್ರೆ ನಾವು ದಿವಸಕ್ಕೆ 1250 ರೂಪಾಯಿ ಗ್ಯಾಸ್ ಹಾಕಿದ್ರೂ ಕೂಡ ಪರ್ ಡೇ ನಮಗೆ ಉಳಿತಾಯದಲ್ಲಿ ನಮ್ಮ 250 ರೂಪಾಯಿ ಲಾಸ್ ಆಗುತ್ತೆ। ಅದೇ ರೀತಿ ನಾವು ಕರೆಕ್ಟಾಗಿ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರೂ ಕೂಡ ತಿಂಗಳಿಗೆ ಸರಿಸುಮಾರು 8000 ರೂಪಾಯಿ ನಾವು ಉಳಿತಾಯದಲ್ಲಿ ನಾವು ಕಳ್ಕೊಳ್ಳುತ್ತಿದ್ದೇವೆ। ಹಾಗೇನೇ ತಾವೆಲ್ಲರೂ ಕೂಡ ನಾವು ಏನು ಈಗ ಬಿಡಿ ಭಾಗಗಳಿವೆ ಹಾಗೆ ಇನ್ಶೂರೆನ್ಸ್ ಇಂದ ಹಿಡಿದು ಎಲ್ಲ ಕೂಡ ಆಟೋ ರಿಕ್ಷಾಕ್ಕೆ ಮತ್ತು ಸಂಬಂಧಪಟ್ಟಂತ ಎಲ್ಲ ವಿಚಾರದಲ್ಲಿ ಕೂಡ ನಾವು ತುಂಬಾನೇ ಇದು ಕಷ್ಟಕರ ಜೀವನವನ್ನು ಸಾಗಿಸಿದ್ದೇವೆ। ಅದರಿಂದಾಗಿ ಇವತ್ತು ನಾವು ಜಿಲ್ಲಾಧಿಕಾರಿಗೆ ಸಮನ್ವಯ ಮಾಡಿದ್ದೇವೆ। ಹಾಗೇನೇ ನಮ್ಮ ಎಲ್ಲ ಪತ್ರಕರ್ತ ಮಿತ್ರರತ್ತ ಕೇಳುವುದಿಷ್ಟೇ ತಮ್ಮ ಸಹಕಾರದಿಂದ ಸಹ ಇದನ್ನು ಆದಷ್ಟು ಸಹಾಯದಿಂದ ನಮಗೆ ನ್ಯಾಯ ಒದಗಿಸಿಕೊಡಬೇಕಾಗಿ ಕೇಳಿಕೊಳ್ತೀನಿ। ರಿಕ್ಷಾ ಚಾಲಕರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ। ರಿಕ್ಷಾ ಬಿಡಿ ಭಾಗಗಳ ಬೆಲೆ ಹೆಚ್ಚಾಗಿದ್ದು ಇತ್ತ ತೈಲ ಬೆಲೆಯು ಏರಿಕೆಯಿಂದಾಗಿ ನಾವು ಸಾಕಷ್ಟು ನಷ್ಟ ಅನುಭವಿಸುತ್ತಿದ್ದೇವೆ। ಆದ್ದರಿಂದ ಬೆಲೆ ಪರಿಷ್ಕರಣೆಯನ್ನು ಸರ್ಕಾರ ಆದಷ್ಟು ಬೇಗ ಮಾಡಬೇಕೆಂದು ಆಟೋ ರಿಕ್ಷಾ ಚಾಲಕರ ಮತ್ತು ಮಾಲಕರ ಸಂಘದ ಅಧ್ಯಕ್ಷ ಹರೀಶ್ ಹಾಲೇನ್ ಆಗ್ರಹಿಸಿದರು।